ನಮ್ ಮಾನ ಮರ್ಯಾದೆ ಉಳಿಬೇಕು ಮತ್ತೆ ಆ ಮನುಷ್ಯನ ಬೈಕ್ ಬೀಳಬಾರದು ಅಂದ್ರೆ ನೀನ್ ಸಿರಿನ ನೋಡಲ್ಲ ಮಾತಾಡಸಲ್ಲ ಅಂತ ಪ್ರಮಾಣ ಮಾಡಲೇಬೇಕು ಇಲ್ಲ ಅಂದ್ರೆ ಈ ಕ್ಷಣದಿಂದ ನೀನ್ ನನ್ನ ಮಗನೋ ಅಲ್ಲ ನಾನು ನಿನ್ನ ಅಮ್ಮನೋ ಅಲ್ಲ याके सुकन्या येनेनो माताड़ता इदिया सरी बिडम्मा देवर मेले आणे मत्ते नान सिरिन नोडल्ल माताड़सल्ल समाधानना इल्ल ननिगे समाधान इल्ल ನೀ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು ಇದೇನಮ್ಮ ನೀನು ಉಚ್ಚತನಾ ಇಲ್ಲ ನಿನ್ನ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಲೇಬೇಕು ನೀನು ಸಿರಿಯಿಂದ ದೂರ ಇರ್ತೀನಿ ಅಂತ आयतम निन्मेल आणे सिरिन नोडल्ल माताड्सल्ल सुकन्या याको निंद अति आयतु कणे अत्ते नीवु सुम्नेरि नीवु निम्म मगन नंबिद्रि और नंबिक उल्सक्रा सिरी होत्तायतु होग मलगु नन अप्पन जोते मातड्लेबेकु आमेले नन मलगोदु अवरु एष्टोत्तिगे बर्तारो यावागादरू बरली एष्टोत्तिगादरू बरली नन प्रश्नेगे उत्तर पड्कोंडे होगोदु याके इष्ट हठ माड्तिया इल्लम्म नन हठ माड्तिल्ल अप्पन नन जोते मातड्ोदन्न अवॉइड माड्तिद्दारे ओंद वार आयतु नानु अवर हत्र मातड़ी रात्रि एष्टोत्तिगो बर्तारे बेळगे बेग होग्तारे होग्ली स्वल्प दिन सुम्निद्बिडु सुम्निद्रे समस्ये परिहार आगल्ल इन्नष्टु कग्गंट आगुत्ते नडुरात्रि मने बर्तिरि मातिल्ल कते इल्ल मने स्मशान आगिदे अदु निन्निंद निंतकोळ्ळि सिरि निम्म जोते एनो मातड्बेकंते आदरे नीवु अवळ कण्णु तप्पि ओडाड्तिदिरि एनिदेल्ल अप्पा ना निम्म जोते मातड्बेकु बेळगे मातड्ण होगि मलको इल्ल नानु ईगले मातड्बेकु सिरि तुंबा लेट आगिदे होगि मलको इल्लप्पा नानु कण्णु मुच्चिद्रे नंगे निद्दे बरल्ल नन्न भविष्य नन्न मुंदे ओंदु दोड्ड क्वेश्चन मार्क आगि निल्लुत्ते नीनु मातड्लेबेकु हेळिद्नल्ल सिरि तुंबा लेट आगिदे बेळगे मातड्ण ईग होगि मलको ಬೆಳಿಗ್ಗೆ ನೀವು ಸಿಗ್ತೀರಿ ಅಂತ ಗ್ಯಾರಂಟಿ ಇಲ್ವಲ್ಲ ಅದಕ್ಕೆ
ನನ್ನ ಪ್ರಶ್ನೆಗೆ ನೀವು ಈಗಲೇ ಉತ್ತರ ಕೊಡಲೇಬೇಕು. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಬೆಳಗ್ಗೆ ಹೊತ್ತಿಗೆ ನಾನು ಸತ್ತು ಹೋಗಿರ್ತೀನಿ ಬದುಕಿರಲ್ಲ ಅಂತನಾ? ಅಪ್ಪ ಏನು ಮಾತು ಅಂತ ಆಡ್ತೀರಿ? ಹೋಗೋ ಹೋಗಿ ಮಲಕೋ. ಬೆಳಗ್ಗೆ ಹೊತ್ತಿಗೆ ನಾನು ಬದುಕಿದ್ರೆ ಖಂಡಿತ ನಿನ್ನ ಜೊತೆ ಮಾತಾಡ್ತೀನಿ, ನಿನ್ನ ಪ್ರಶ್ನೆಗಳಿಗೆ ಉತ್ತರನೂ ಕೊಡ್ತೀನಿ. ಗುಡ್ ಮಾರ್ನಿಂಗ್. ನಾನೇ ನನ್ನ ಕೈಯಾರೆ ನಿಮಗೆ ಬಿಸಿ ಬಿಸಿಯಾದ ಕಾಫಿ ಮಾಡ್ಕೊಂಬಂದಿದ್ದೀನಿ, ಜೊತೆಗೆ ಬೆಚ್ಚನೆಯ ಸಾರಿ. ಬೆಳಗ್ಗೆ ಸಿಗ್ತೀನಿ ಅಂತ ಹೇಳಿದ್ನಲ್ಲ, ನೋಡು ಬಂದಿದ್ದೀನಿ. ತಗೋ ಕಾಫಿ ಕುಡಿ. ನಿನಗೆ ಬೆಡ್ ಕಾಫಿ ಅಭ್ಯಾಸ ಇದೆ ತಾನೇ? ಏನು ಪ್ರಶ್ನೆ ಕೇಳಬೇಕು ಕೇಳು. ಆದರೆ ನೀನು ಕೇಳೋಕ್ಕೂ ಮುಂಚೆ ನಂದೊಂದು ಮಾತಿದೆ. ಸುಜಯ್ ಮನೆಯವರು ನಮ್ಮನೆಗೆ ಬಂದಾಗ ಏನು ನಡೀತೋ ಅದ್ರ ಬಗ್ಗೆ ನನಗೆ ರಿಗ್ರೆಟ್ಸ್ ಇದೆ. ಐ ಆಮ್ ಸಾರಿ. ಮಾಡೋ ಅನಾಹುತ ಎಲ್ಲ ಮಾಡಿ ಈಗ ಸಾರಿ ಕೇಳಿದ್ರೆ ಮಾಡಿ ತಪ್ಪು ಸರಿ ಹೋಗುತ್ತಾ? ನಾನೇನು ತಪ್ಪು ಮಾಡಿದೆ? ಮನೆ ಬಾಗಿಲು ಬಂದವರಿಗೆ ಅವಮಾನ ಮಾಡಿದ್ದು ನಿಮ್ಮ ದೃಷ್ಟಿಯಲ್ಲಿ ತಪ್ಪೇ ಅಲ್ವಾ? ಅದು ತಪ್ಪೇ, ಆದರೆ ಆ ತಪ್ಪಿಗೆ ಜವಾಬ್ದಾರಿ ನೀನು, ನೀನೇ ಕಾರಣ. ಏನ್ ವಿತಂಡ ವಾದ ನಿಮ್ದು? ನೀವು ಅವ್ರಿಗೆ ಅವಮಾನ ಮಾಡಿದ್ರೆ ಅದಕ್ಕೆ ನಾನ್ ಹೇಗೆ ಕಾರಣ ಆಗ್ತೀನಿ? ನೀನು ಅಂದ್ರೆ ನೀನೊಬ್ಳೆ ಅಂತ ಅಲ್ಲ, ಅರ್ಧ ಭಾಗ ನೀನ್ ಕಾರಣ, ಇನ್ನರ್ಧ ಭಾಗ ಆ ಮೂರ್ತಿ ಮನೆಯವ್ರ ಕಾರಣ. ನಂಗೆ ನಿಮ್ ಮಾತಿನ ಲಾಜಿಕ್ ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸ್ತೀನಿ ನೋಡು. ಆ ಮೂರ್ತಿ ಮಗ ಸುಜಯ್ ಕಂಡ್ರೆ ನನಗೆ ಇಷ್ಟ ಇಲ್ಲ ಅನ್ನೋದು ನಿನಗೂ ಗೊತ್ತು ಅವ್ರಿಗೂ ಗೊತ್ತು. ಗೊತ್ತಿದ್ದು ಗೊತ್ತಿದ್ದು ಮುಂದುವರೆದಿದ್ದು ನಿನ್ನ ತಪ್ಪು. ನೀನು ಕರೆದ ತಕ್ಷಣ ನಮ್ಮನೆಗೆ ಬಂದಿದ್ದುದು ಅವ್ರ ತಪ್ಪು. ಅಪ್ಪ ಯು ಆರ್ ಇಂಪಾಸಿಬಲ್. ನಿಮ್ಮ ಹತ್ರ ಕೇಳಿ ನೀವು ಒಪ್ಕೊಂಡ ಮೇಲೆ ಅಲ್ವಾ ಅವ್ರು ಬಂದಿದ್ದು? ಈಗ ಎಲ್ಲ ತಪ್ಪು ನಮ್ಮ ಮೇಲೆ ಹಾಕ್ತಿದ್ದೀರಾ? ನನ್ನ ತಪ್ಪು ಇದೆ. ಅವರು ನಮ್ಮ ಮನೆಗೆ ಬಂದಾಗ ಓವರ್ ಆಗಿ ರಿಯಾಕ್ಟ್ ಮಾಡಿದ್ದು ನನ್ನ ತಪ್ಪೆ. ಅದಕ್ಕೆ ಈಗಾಗಲೇ ಅವ್ರ ಮನೆ ಹತ್ರ ಹೋಗಿ ಅವ್ರ ಎಲ್ರದ್ದು ಕ್ಷಮೆ ಕೇಳಿದ್ದೀನಿ. ಏನು ನೀವು ಸುಜಯ್ ಮನೆಗೆ ಹೋಗಿದ್ರ? ಅವರನ್ನ ಅಪಾಲಜಿ ಕೇಳಿದ್ರ? ಹೌದು, ನಾನು ಅವ್ರ ಮನೆ ಹತ್ರನೂ ಹೋಗಿದ್ದೆ, ಅಪಾಲಜಿನೂ ಕೇಳಿದೆ. ಬೇಕಿದ್ರೆ ನೀನೇ ಕನ್ಫರ್ಮ್ ಮಾಡ್ಕೋ. ಇಷ್ಟೊತ್ತಿಗೆ ಈ ವಿಷಯ ನಿನಗಾಗಲೇ ಗೊತ್ತಿರುತ್ತೆ ಅನ್ಕೊಂಡಿದ್ದೆ. ಅಪ್ಪ ನೀವ್ಯಾಕೆ ನನ್ನ ಸುಜಯ್ ಪ್ರೀತಿನ ಇಷ್ಟೊಂದು ವಿರೋಧ ಮಾಡ್ತೀರಾ? ಅವನು ನಿನಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ಲ. ಅವನಿಗೇನ್ ಕೊರತೆ ಇದೆ? ನಾನು ಅವನನ್ನ ಮದುವೆ ಆದ್ರೆ ಸುಖವಾಗಿರ್ತೀನಿ, ಆ ನಂಬಿಕೆ ನನಗಿದೆ. ಆ ನಂಬಿಕೆ ನನಗಿಲ್ಲ. ನೀನು ಅವನನ್ನ ಏನಾದರೂ ಮದುವೆ ಆದರೆ ನಾಲ್ಕು ದಿನ ಸಹ ಅವನ ಜೊತೆ ಬಾಳಲ್ಲ. ಇಲ್ಲ ಅಪ್ಪ, ಸುಜಯ್ ತುಂಬ ಒಳ್ಳೆಯವನು, ನಾನು ಅವನು ಚೆನ್ನಾಗಿರ್ತೀವಿ. ನೋಡು ಮಗಳೇ, ಅವನ ಡಿ ಎನ್ ಎನೇ ಸರಿಗಿಲ್ಲ. ನೀನು ಬಾಳ್ತೀನಿ ಅಂದ್ರೂ ಅವನು ನಿನ್ನನ್ನು ಬಾಳಿಸಲ್ಲ. ಹಾಗಾಗಿ ಆ ಸುಜಯ್ ಜೊತೆ ನಿನ್ನ ಮದುವೆ ರೂಲ್ಡ್ ಔಟ್. ನೋ ಮೋರ್ ಕ್ವೆಶನ್ಸ್. ನನ್ನ ಮೇಲೆ ಪ್ರಮಾಣ ಮಾಡಿದೀಯ, ಸಿರಿನ ಮೀಟ್ ಮಾಡಲ್ಲ ಮಾತಾಡ್ಸಲ್ಲ ಅಂತ, ಅದನ್ ಮರಿಬೇಡ. ಅದನ್ ನೀನು ನೆನ್ಸ್ಬೇಕಾಗಿಲ್ಲ ಬಿಡಮ್ಮ. ಮರ್ತ್ ಕೂಡ ಅವಳನ್ನ ನೋಡ್ಬಾರ್ದು, ಮಾತಾಡಿಸ್ಬಾರ್ದು. ಮಾತಾಡಲ್ಲ ಅಂತ ಹೇಳಿದಾಯ್ತಲ್ಲ, ಪದೇ ಪದೇ ಅದನ್ನೇ ಹೇಳಿ ಕಿರಿಕಿರಿ ಮಾಡಬೇಡ. ಅವಳು ದಾರಿಲ್ ಸಿಕ್ಕಿದ್ಲು, ಎದುರಿಗೆ ಬಂದ್ಬಿಟ್ಲು, ಅವಳೇ ನನ್ನ ಹುಡುಕೊಂಡು ಬಂದ್ಲು, ಮಾತಾಡಿಸ್ಲೇಬೇಕಾಯ್ತು. ಮಾತಾಡ್ಸಿದ್ರೇನು, ನಾವೇನ್ ಪ್ರೀತಿ ಗೀತಿ ಮಾಡೋದಿಲ್ಲ, ಜಸ್ಟ್ ಫ್ರೆಂಡ್ಸ್. ಇದೆಲ್ಲ ಕಾರಣ ಹೇಳ್ಬಾರ್ದು. ನೀನಿಂಗ್ ಟಾರ್ಚರ್ ಕೊಡೋ ಬದಲು ಹೊರ್ಗಡೆ ಹೋಗ್ದೇ ಇರೋ ಹಾಗೆ ಕೈ ಕಾಲು ಮುರಿದು ಮನೇಲೆ ಕೂರಿಸ್ಬಿಡು.
ನಾನಾಗ ಹೊರಗೂ ಹೋಗಲ್ಲ ಸಿರಿನ್ ನೋಡೋ ಪ್ರಶ್ನೆನೂ ಇರಲ್ಲ ನೀನಿಗೆ ಅನುಮಾನ ಪಡೋ ಅಗತ್ಯನೂ ಇರಲ್ಲ ಅಮ್ಮ ಅಪ್ಪ ಎಲ್ಲಿ ಯಾಕೆ ಮಾತಾಡಬೇಕು ಈಗಷ್ಟೇ ಮಾತಾಡ್ಕೊಂಡು ಬಂದ್ರಲ್ಲ ಮಾತು ಮುಗ್ದಿಲ್ಲ ಇನ್ನೂ ಕೇಳಬೇಕಾದ ಪ್ರಶ್ನೆ ಇದೆ ಅದೇ ಮುಖ್ಯವಾದ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಬೇಕು ಮತ್ತೆ ಇಷ್ಟೊತ್ತು ಏನು ಮಾತಾಡಿದ್ರಿ ಅಪ್ಪನ ಒಪ್ಪಿಕೊಳ್ಳಲಾಗದ ಲಾಜಿಕ್ ಮಧ್ಯೆ ಮುಖ್ಯವಾದ ಪ್ರಶ್ನೆ ಹಾಗೆ ಉಳಿತು ಎಲ್ಲಿ ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಅಪ್ಪ ನಿಮ್ಮ ಜೊತೆ ಮಾತಾಡಬೇಕು ಮಾತಾಡಿದ ಮುಗಿತಲ್ಲ ಇಲ್ಲ ಇನ್ನೂ ಮುಗ್ದಿಲ್ಲ ಮುಖ್ಯವಾದ ಪ್ರಶ್ನೆ ಇನ್ನೂ ಬಾಕಿ ಇದೆ ನಾನು ಸ್ನಾನ ಮಾಡ್ಕೊಂಡು ಬರೋವರೆಗೂ ಸ್ವಲ್ಪ ಕಾಯಕಾಗಲ್ವಾ ಕಾಯ್ತೀನಿ ಬನ್ನಿ ಹೇಳು ಏನು ನಿಮ್ಮ ಪ್ರಶ್ನೆ ನೀವು ಸುಜಯ್ ಜೊತೆ ನನ್ನ ಮದುವೆ ರೂಲ್ಡ್ ಔಟ್ ಅಂದ್ರಿ ಹೌದು ರೂಲ್ಡ್ ಔಟ್ ಇನ್ಮೇಲೆ ಅವನ ಹೆಸರು ಈ ಮನೆಯಲ್ಲಿ ನನ್ನ ಕಿವಿಗೆ ಬೀಳ್ಕೊಡ್ದು ಸುಜಯ್ ನನ್ನ ಲೈಫ್ ಇಂದ ರೂಲ್ಡ್ ಔಟ್ ಅಂತ ನೀವು ಹೇಳ್ತಿದ್ದೀರಿ ಆದ್ರೆ ಸುಜಯ್ ಇಲ್ಲದೆ ನನ್ನ ಲೈಫ್ ರೂಲ್ಡ್ ಔಟ್ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಿದ್ರೆ ನನ್ನ ಫ್ಯೂಚರ್ ಏನು ಸುಜಯ್ ಬಿಟ್ಟು ಬೇರೆವರ ಜೊತೆ ನಾನು ಜೀವನ ಮಾಡೋದು ರೂಲ್ಡ್ ಔಟ್ ನೋಡು ಇವಾಗ ಹೇಳ್ತಾ ಇದೀನಿ ಸರಿಯಾಗಿ ಕೇಳಿಸ್ಕೋ ನಿನ್ನ ಫ್ಯೂಚರ್ ಪ್ರಸಾದ್ ವಾಟ್ ಹೌದು ನಿನ್ನ ಸೋದರ ಮಾವನ ಮಗ ಪ್ರಸಾದ್ ಅವನೇ ನಿನ್ನ ಫ್ಯೂಚರ್ ಲೈಫ್ ಅವನ ಜೊತೆ ನಿನ್ನ ಮದುವೆ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದಿನಿ ತಮಾಷೆ ಮಾಡ್ತಿದೀರಾ ತಮಾಷೆ ಏನು ಬಂತು ಪ್ರಸಾದ್ ಇನ್ನು ತುಂಬಾ ಒಳ್ಳೆ ಹುಡುಗನೆ ಜೊತೆಗೆ ಅವನಿಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ ಸುಜಯ್ ಕಾಲ್ ರಿಸೀವ್ ಮಾಡು ಪ್ಲೀಸ್ ಪಿಕ್ ಅಪ್ ದಿ ಕಾಲ್ ನಿನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಲೇಬೇಕು ನೀನ್ ಸಿರಿಯಿಂದ ದೂರ ಇರ್ತೀನಿ ನನ್ನ ಕಾಲ್ ರಿಸೀವ್ ಮಾಡದೇ ಇರುವಷ್ಟು ದೂರ ಆಗ್ಬಿಟ್ನ ನಾನು ನಿನ್ನ ಕಾಲ್ ರಿಸೀವ್ ಮಾಡೋ ತನಕ ಕಾಲ್ ಮಾಡ್ತಾನೆ ಇರ್ತೀನಿ ನೂರು ಸಲ ಅಲ್ಲ ಸಾವಿರ ಸಲ ಆದರೂ ಕಾಲ್ ಮಾಡ್ತೀನಿ ನನ್ನೇ ಅವಾಯ್ಡ್ ಮಾಡ್ತೀಯಾ ಪ್ರಸಾದಿ ಫ್ರೀ ಇದೆಯೇನೋ ಸ್ವಲ್ಪ ಹೊರಗೆ ಹೋಗ್ಬೇಕಾಗಿತ್ತು ಇಲ್ಲಮ್ಮ ನೀನೇ ನೋಡ್ತಾ ಇದೆಯಲ್ಲ ಆಫೀಸ್ ಕೆಲಸ ತುಂಬ ಇದೆ ಈಗೊಂದು ಕಾಲ್ ಬೇರೆ ಅಟೆಂಡ್ ಮಾಡಬೇಕು ಆ ಸ್ಟುಡಿಯೋದವ್ರಿಗೆ ನಿಮ್ಮ ಅಪ್ಪನ ಫೋಟೋ ಎನ್ಲಾಜ್ ಮಾಡಿ ಅಂತ ಕೊಟ್ಟಿದ್ದೆ ಅವ್ರು ರೆಡಿ ಆಗಿದೆ ಬಂದು ತಗೊಂಡೋಗಿ ಅಂತ ಹೇಳಿದ್ರು ಅದಕ್ಕೆ ಹೋಗಿ ಬರೋಣ ಬಾರೋ ಇವಾಗ ಆಗಲ್ಲ ಕಣಮ್ಮ ನಾಳೆ ನಾನೇ ಹೋಗಿ ಬರ್ತೀನಿ ಬಿಡು ನನಗೂ ಹಂಗೆ ಅರ್ಧ ಗಂಟೆ ಕೆಲಸ ಇದೆ ಅದಕ್ಕೆ ಹೇಳ್ತಿರೋದು ಬಾರೋ ಹೋಗೋಣ ಎಷ್ಟು ಸರಿ ಹೇಳ್ಬೇಕಮ್ಮ ಇವಾಗ ನನಗೆ ಆಗಲ್ಲ ಸರಿ ಬಿಡು ಸಿರಿ ಯೂಳ್ಯಾ ಕಾಲ್ ಮಾಡ್ತಿದ್ದಾಳೆ ಹಲೋ ಹಲೋ ಪ್ರಸಾದಿ ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ಮಾತಾಡು ಫೋನಲ್ಲಿ ಬೇಡ ಸಿಗ್ತೀಯಾ ಏನು ವಿಷಯ ನೀನು ಸಿಕ್ಕಿದ್ರೆ ಹೇಳ್ಬೋದು ಯಾವಾಗ ಸಿಗಬೇಕು ಈಗ ಸ್ವಲ್ಪ ಬಿಜಿ ಇದ್ದೀನಿ ನಾಳೆ ಸಿಗಲಾ ಇಲ್ಲ
ಇವತ್ತೆ ಈಗಲೇ ಸಿಗಬೇಕು. ತುಂಬಾ ಇಂಪಾರ್ಟೆಂಟ್ ವಿಷಯ. ಹೌದಾ? ಸರಿ ಬರ್ತೀನಿ. ಮನೆಯಲ್ಲಿ ಬೇಡ, ಆಚೆ ಎಲ್ಲಾದರೂ ಸಿಗೋಣ. ಎಲ್ಲಿ? ಯಾವುದಾದ್ರೂ ರೆಸ್ಟೋರೆಂಟ್ ಅಲ್ಲಾದರೂ ಸರಿ. ಇನ್ನು ಅರ್ಧ ಗಂಟೆಯಲ್ಲಿ ಸಿಗೋಣ. ಸರಿ ಸರಿ. ಎಲ್ಗೋ ಹೊಟ್ಟೆ? ಇಲ್ಲ, ಆಚೆ ಹೋಗ್ಬಿಟ್ಟು ಬರ್ತೀನಿ. ನಾನು ಕರೆದಿದ್ದಕ್ಕೆ ತುಂಬ ಬ್ಯುಸಿ, ಕೆಲಸ ಇದೆ ಅಂದೆ. ಈಗ ಯಾವುದೋ ಫೋನ್ ಬಂದ ತಕ್ಷಣ ಓಡ್ತಾ ಇದೆಯಲ್ಲ, ಯಾರ್ದೋ ಫೋನ್ ಅದು? ಸಿರಿ ಫೋನ್ ಮಾಡಿದ್ದು ಕಣಮ್ಮ, ಅವಳನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ಯಾ? ನನ್ನ ಫ್ಯೂಚರ್ನ ಮೀಟ್ ಮಾಡಕ್ಕೆ. ನೀನೇನಾದರೂ ಸುಜಯ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ರೆ ಅದರ ಅವಶ್ಯಕತೆ ಇಲ್ಲ. ಸುಜಯ್ ನನ್ನ ಫ್ಯೂಚರ್ ಅಂತ ನೀವು ಒಪ್ಕೊಂಡಿದ್ದೀರಾ? ಹಾಗಾದ್ರೆ ಅವನು ನಿನ್ನ ಫ್ಯೂಚರ್ ಅಲ್ಲ. ನೀನು ಅವನ ಹಿಂದೆ ಹೋದ್ರೆ ನಿನ್ನ ಫ್ಯೂಚರಲ್ಲಿ ದೊಡ್ಡ ಡಿಸಾಸ್ಟರ್ ಆಗ್ತಾನೆ. ನನಗೆ ನನ್ನ ಫ್ಯೂಚರ್ ಲೈಫ್ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಪ್ರೆಸೆಂಟ್ ಲೈಫ್ ಡಿಸಾಸ್ಟರ್ ಅನ್ನಿಸ್ತಿದೆ. ನನ್ನ ಮಾತು ಕೇಳಿದ್ರೆ ನಿನ್ನ ಪ್ರೆಸೆಂಟು ಫ್ಯೂಚರು ಎಲ್ಲ ಚೆನ್ನಾಗಿರುತ್ತೆ. ತಂದೆ ಮಾತು ಮೀರಿ ಹೋದ ಮಕ್ಕಳು ಉದ್ಧಾರ ಆದ ಉದಾಹರಣೆ ಯಾವತ್ತೂ ಇಲ್ಲ. ಮಕ್ಕಳ ಹಿತ ಬಯಸದೆ ವಿತಂಡ ವಾದ ಮಾಡಿ ಮಕ್ಕಳ ಬಾಯಿ ಮುಚ್ಚಿಸೋದ್ರಿಂದ ಯಾರು ಉದ್ಧಾರ ಆಗಲ್ಲ. ಸಿರಿ, ಯಾಕಿಷ್ಟು ವಾದ ಮಾಡ್ತಿದ್ಯಾ? ಸರಿ ಇಲ್ಲ ಇದು. ಯಾಕಿಂಗಾದೆ? ಸಾರಿ ಅಮ್ಮ, ವಾದ ಮಾಡೋದು ನನಗೂ ಇಷ್ಟ ಇಲ್ಲ. ಆದರೆ ಈ ಮನೆಯಲ್ಲಿ ನಾನು ಹೊರಗಡೆ ಹೋಗೋಕ್ಕೂ ಸ್ವಾತಂತ್ರ್ಯ ಇಲ್ಲದ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ರೀ, ನೀವ್ಯಾಕ್ರಿ ಅವಳನ್ನು ತಡಿತೀರಿ? ಅವಳೇನೀಗ ಹೊರಗಡೆ ಹೋಗಿ ಸುಜಯನ ಮದುವೆ ಆಗಿ ಬಂದ್ಬಿಡ್ತಾಳಾ? ಅಪ್ಪನಿಗೆ ಅದೇ ಭಯ ಅನಿಸುತ್ತೆ. ಡೋಂಟ್ ವರಿ ಅಪ್ಪ, ಅಷ್ಟು ದುಡುಕ್ತನ ಇಲ್ಲ ನನಗೆ. ಈಗ ಸುಜಯನ ಮೀಟ್ ಮಾಡೋ ಅವಶ್ಯಕತೆ ಏನಿದೆ? ಅಷ್ಟಕ್ಕೂ ನಾನು ಸುಜಯನ ಮೀಟ್ ಮಾಡಕ್ಕೆ ಹೋಗ್ತಿಲ್ಲ. ಮತ್ತೆಲ್ಲಿಗೆ? ನೀವು ಆಯ್ಕೆ ಮಾಡಿರೋ ಹುಡುಗ, ನೀವು ಹೇಳುವ ನನ್ನ ಫ್ಯೂಚರ್ ಪ್ರಸಾದ್, ಅವನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಹೋಗ್ಬೋದಾ? ಪ್ರಸಾದಿ, ಎಲ್ಲಿದ್ಯಾ? ನಾನು ಇಲ್ಲೇ ರೆಸ್ಟೋರೆಂಟಲ್ಲಿ ಇದ್ದೀನಿ ಮಾವ. ಸಿರಿ ನಿನ್ನ ಜೊತೆ ಇದ್ದಾಳಾ? ಇಲ್ಲ, ಸಿರಿ ಇಲ್ಲ. ಹೌದಾ? ಮತ್ತೆ ನಿನ್ನೆ ಮೀಟ್ ಮಾಡ್ತೀನಿ ಅಂತ ಬಂದ್ಲಲ್ಲ? ಹೌದು ಮಾವ, ಮೀಟ್ ಮಾಡಬೇಕು, ಮಾತಾಡಬೇಕು ಅಂದ್ಲು. ಮನೇಲೆಲ್ಲೂ ಬೇಡ, ಹೊರಗಡೆ ಸಿಗು ಅಂದ್ಲು. ಅವಳಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಂದರೆ ಸಿರಿ ಅಲ್ಲಿಗೆ ಇನ್ನೂ ಬಂದಿಲ್ವಾ ಪ್ರಸಾದಿ? ಇನ್ನೇನು ಬರ್ಬೋದು, ಟೆನ್ಷನ್ ಯಾಕೆ? ಪ್ರಸಾದಿ, ಅವಳು ಬಂದಾಗ ನೀನು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಮಾವ, ಸಿರಿ ಏನು ಚಿಕ್ಕ ಹುಡುಗಿ ಅಲ್ಲ, ಅವಳಿಗೆ ನಾನು ಬುದ್ಧಿ ಹೇಳೋಕ್ಕಾಗತ್ತಾ? ಹೇಳಿದ್ರು ಅವಳು ಕೇಳ್ತಾಳಾ? ಒಂದು ವೇಳೆ ನಾನು ಬುದ್ಧಿ ಹೇಳಕ್ಕೆ ಹೋದರೆ ನನಗೆ ಹೇಳಕ್ಕೆ ನೀನು ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳಿ? ನೀನು ಅವಳಿಗೆ ಮದುವೆ ಆಗ್ತಿರೋ ಹುಡುಗ, ಅವಳಿಗೆ ಬುದ್ಧಿ ಹೇಳೋ ಎಲ್ಲ ರೈಟ್ಸು ನಿನಗಿದೆ. ಅದು ಅಲ್ಲದೆ ಅವಳು ನಿನ್ನೇ ಮೀಟ್ ಮಾಡೋಕ್ಕೆ ಬರ್ತೀಯಾಳೆ, ನಿನ್ನ ಜೊತೆ ಮಾತಾಡೋಕ್ಕೆ. ಅಂದಮೇಲೆ ಅವಳು ನಿನ್ನ ಮಾತು ಕೇಳ್ತಾಳೆ. ನಾನೇನು ಬುದ್ಧಿ ಹೇಳಿ? ಪ್ರಸಾದಿ, ಅವಳ ಮನಸ್ಸಲ್ಲಿ ಆ ಸುಜಯನೇ ಮದುವೆ ಆಗಬೇಕು ಅಂತ ಇದೆ ಅನ್ಸುತ್ತೆ. ನೀನು ಅವಳಗ್ ಬುದ್ಧಿ ಹೇಳು. ನೋಡು, ನೀನು ಅವನನ್ನ ಮದುವೆ ಆಗಬೇಡ, ನನ್ನನ್ನೇ ಮದುವೆ ಆಗು, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನಾವಿಬ್ರು ಮದುವೆ ಆಗೋದ್ರಿಂದ ನಮ್ಮ ಎರಡು ಕುಟುಂಬಗಳ ಸಂಬಂಧನೂ ಚೆನ್ನಾಗಿರುತ್ತೆ, ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಬುದ್ಧಿ ಹೇಳು. ಹಾಗೆ ಸುಜಯನ ಮದುವೆ ಆದರೆ ಎಲ್ಲರೂ ನೆಮ್ಮದಿ ಹಾಳಾಗುತ್ತೆ ಅಂತ ನೀನೇ ಸ್ವಲ್ಪ ಹೇಳು ಪ್ರಸಾದಿ. ಮಾವ, ನಾನು ನಿಮ್ಗೆ ಅವತ್ತೇ ಹೇಳಿದೆ, ಸಿರಿನ ಒಂದು ಮಾತು ಕೇಳಿ ಆಮೇಲೆ ಮುಂದುವರಿರಿ ಅಂತ.